ಪ್ರತ್ಯಂಗಿರ ಹೋಮ ಅನ್ನೋದೇ ತುಂಬ ವಿಶೇಷ. ಮತ್ತು ಆ ಹೋಮಕ್ಕೆ ಹಲವಾರು ವರ್ಷದಿಂದ ಇತಿಹಾಸ ಇದೆ. ಮತ್ತು ಈ ಜಾಗದಲ್ಲಿ ಪ್ರತಿ ಅಮಾವಾಸ್ಯೆ ಪ್ರತಿ ಹುಣ್ಣಿಮೆಗೆ ನಡೀತಾ ಬರ್ತಿದೆ. ನಾನು ಪೂಜೆ ಹಾಕಿಂತ ಮೊದಲು ಕುತ್ಕೊಳ್ಳಕ್ಕಿಂತ ಮೊದಲು ನೀಟಾಗಿ ಕೇಳ್ಕೊಳ್ಳಿ, ಯಾರು ಈ ಹೋಮಕ್ಕೆ ಬಂದಿರ ಇವತ್ತು ನಾನ್ ವೆಜ್ ಊಟ ಮಾಡಬಾರ್ದು. ಈ ಹೋಮದಲ್ಲಿ ನಿಮ್ಗೆ ಏನು ವಿಶೇಷ ಅಂದರೆ, ನಿಮ್ಗೇನು ಕೆಲವೊಂದು ಮಕ್ಳಿಗೆ ಮದುವೆ ಆಗಿಲ್ಲ, ನಮ್ಮ ಮನೆಯಲ್ಲಿ ಈ ಥರ ಸಮಸ್ಯೆ ಇದೆ ಅಂದ್ರೆ ಮತ್ತು ಬಂದಾಗ ನೀವು ನಿಮ್ಮ ಕೆಲವು ಹೋಮಕ್ಕೆ ಮೆಣಸಿನಕಾಯಿ ಉಪ್ಪನ್ನು ಹಾಕಕ್ಕೆ ಆಗಿಲ್ಲ ಅಂದರೂ ಪರವಾಗಿಲ್ಲ, ಲಾಸ್ಟಲ್ಲಿ ಎಲ್ಲ ಮುಗಿದ ಮೇಲೆ ಮೂರು ಸುತ್ತು ಪ್ರದಕ್ಷಿಣೆ ಹಾಕಿ ಈ ಹೋಮಕ್ಕೆ ನಿಮಗೆ ಆರೋಗ್ಯ ದೃಷ್ಟಿ ಅಥವಾ ಏನಾರ ಸಮಸ್ಯೆ ಇದ್ರೆ ವಾಮಾಚಾರ ಮಾಟ ಮಂತ್ರಗಳು ದುಡ್ಡು ಕಾಸು ಯಾರ ಕೊಟ್ಟಿಲ್ಲ, ಕೊಟ್ಟಿರೋರು ಸಿಗಾಕಂಡಿಗೆ ಅವ್ರು ಬರ್ತಿಲ್ಲ, ಮನೇಲಿ ಇಂಥ ಸಮಸ್ಯೆ ಇದೆ ಅದನ್ನು ಪೇಪರಲ್ಲಿ ಬರ್ದಾಕೋದ್ರಿಂದ ತುಂಬ ವಿಶೇಷವಾಗಿ ಅನುಕೂಲ ಆಗ್ತದೆ. ನಂಬಿಕೆ ಇಟ್ಟು ನಂಬಿಕೆ ಇರುವಂಥವ್ರು ಮಾಡಿ, ಎಲ್ಲರೂ ಮಾಡಬೇಕು ಅನ್ನೋದು ನಮ್ಮ ಆಲೋಚನೆ. ನಿಮಗೆ ಯಾರು ಮಾಡಬೇಕು ಅನ್ನೋದು ಮನಸ್ಸಲ್ಲಿದೆ ಅದನ್ನು ಇನ್ನೊಬ್ಬರಿಗೆ ನೀವು ಮಂತ್ರನ ಹೇಳಕ್ಕೆ ಸಾಧ್ಯವಾದರೆ ನಮ್ಮ ಜೊತೆ ಹೇಳೋಕ್ಕೆ ಪ್ರಯತ್ನ ಪಡಿ, ಖಂಡಿತ ಅನುಕೂಲ ಆಗ್ತದೆ. ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ, ಮತ್ತು ಯಾರು ಕೂಗಾಡಬೇಡಿ. ನೀವು ಸಂಜೆ 8 ಗಂಟೆವರೆಗೂ ಉತ್ತರ ಇರುತ್ತೆ, 8 ಗಂಟೆವರೆಗೂ ನೀವು ಯಾರು ಎಷ್ಟು ಜನ ಇದ್ದರೂ ಕೂಡ ಎಲ್ಲರಿಗೂ ಕೂಡ ಕೇಳುವಂಥದ್ದು ನನ್ನ ಕೇಳಿ ತಾಳ್ಮೆ ಇದೆ. ಇದು ನಿಮ್ಮ ಮಠ, ನಿಮ್ಮ ಕ್ಷೇತ್ರ, ನೀವು ಪ್ರತಿಯೊಬ್ಬರೂ ಎಷ್ಟು ದೂರದಿಂದ ಬಂದಿರ್ತೀರೋ ಅಷ್ಟೇ ಒಳ್ಳೇದಾಗ್ತದೆ, ನಂಬಿಕೆ ಇದ್ದು ಕೆಲಸ ಮಾಡಿ. ಶ್ರೀ ವಿಜಯಕಾಳಿ ಪವಾಡ ಬಸವಪ್ಪನವರ ಪುಣ್ಯಕ್ಷೇತ್ರ, ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಉಲಿಕೆರೆ ಕಪ್ಪಲು ಕೆ ಬೆಟ್ಟಳ್ಳಿ 2 ಗ್ರಾಮ ಮಧ್ಯೆ ಬರುತ್ತೆ. ಕಾಳಿಕಾದೇವಿ ವಿಜಯಕಾಳಿ ಮಠದಲ್ಲಿ ಸಾಕಷ್ಟು ಭಕ್ತರಿಗೆ ಅನುಕೂಲ ಆಗಿದೆ, ಹಲವಾರು ಪವಾಡಗಳನ್ನ ನಡೆಸ್ಕೊಂತಾ ಬರ್ತಿದೆ. ಮಕ್ಕಳಿಲ್ಲ ಅನ್ನುವಂಥವ್ರಿಗೆ ಅನುಕೂಲ ಆಗಿದೆ, ಮತ್ತು ವ್ಯಾಜ್ಯ ಅಂದರೆ ಕೋರ್ಟ್ ಕಚೇರಿ ಅಥವಾ ಕೆಲಸ ಕಾರ್ಯಗಳು ನಡೀತಿಲ್ಲ, ಮದುವೆ ಆಗ್ತಿಲ್ಲ ಅನ್ನುವಂಥವ್ರಿಗೆ ವಿಶೇಷವಾಗಿ ಅನುಕೂಲ ಆಗಿದೆ. ಮನೆಯಲ್ಲಿ ವಾಮಾಚಾರ ಮಾಟ ಮಂತ್ರಗಳು ಯಾವುದೇ ಥರದ ತೊಂದರೆ ಇದ್ದರೂ ಕೂಡ ಶೀಘ್ರದಲ್ಲೇ ಪರಿಹಾರ ಮಾಡುವಂಥ ಕ್ಷೇತ್ರ. ಇದಕ್ಕೆ ಯಾವುದಕ್ಕೂ ಯಾವುದೇ ರೀತಿ ತೊಂದರೆ ತಾಪತ್ರೆ ಅಂದರೆ ಇಂಥದಕ್ಕೆ ಅಂತಿಲ್ಲ, ಸಮಸ್ಯೆ ಹಲವಾರು ಸಮಸ್ಯೆನ ಹೊತ್ತು ಬರುವಂಥವ್ರಿಗೆ ಖಂಡಿತ ಅತಿ ಶೀಘ್ರದಲ್ಲೇ ಅನುಕೂಲ ಮಾಡಿಕೊಡುವಂಥ ಕ್ಷೇತ್ರ. ಈ ಪ್ರತ್ಯಂಗಿರ ಹೋಮ ಅನ್ನೋದೇ ತುಂಬ ವಿಶೇಷ. ಇದು 12 ಗಂಟೆ ನಂತರ ನಡೆಯುವಂಥ ಹೋಮ. ಈ ವಾಮಾಚಾರ ಮಾಟ ಮಂತ್ರಗಳು ಅಥವಾ ಆರೋಗ್ಯ ದೃಷ್ಟಿ ಏನಾರ ಸಮಸ್ಯೆ ಇದ್ದರೆ, ಮತ್ತು ಗಂಡ ಹೆಂಡತಿ ಕಲಹ, ಮತ್ತು ದುಡ್ಡು ಕೊಟ್ಟು ಕಳ್ಕೊಂಡಿರುವಂಥವ್ರು, ದುಡ್ಡು ಸಿಗ್ತಿಲ್ಲ, ಕೊಟ್ಟಿರೋದ್ರಿಂದ ಯಾವುದೇ ಥರದ ಸಮಸ್ಯೆ ಆಗಿದೆ, ನಮಗೆ ದುಡ್ಡೇ ಬರ್ತಿಲ್ಲ, ಮನೆ ಕಟ್ಟೋಕ್ಕಾಗ್ತಿಲ್ಲ, ಎಷ್ಟೇ ದೇವಸ್ಥಾನಕ್ಕೆ ಹೋಗಿ ತಿರುಗಾಡಿದ್ದೀವಿ ಗುರುಗಳೇ, ನಮಗೆಲ್ಲೂ ಪರಿಹಾರ ಇಲ್ಲ ಅನ್ನುವಂಥವ್ರು ಆ ಹೋಮಕ್ಕೆ ಭಾಗವಹಿಸಿರೋದ್ರಿಂದ ಅನುಕೂಲ ಆಗಿದೆ. ಒಂದು 5 ಬಾರಿ 9 ಬಾರಿ ಬರೋದ್ರಿಂದ ತುಂಬ ವಿಶೇಷವಾಗಿ ಅನುಕೂಲ ಮಾಡಿಕೊಟ್ಟಿದ್ದಾಳೆ. ಮತ್ತು ಆ ಹೋಮಕ್ಕೆ ಹಲವಾರು ವರ್ಷದಿಂದ ಇತಿಹಾಸ ಇದೆ. ಮತ್ತು ಈ ಜಾಗದಲ್ಲಿ ಪ್ರತಿ ಅಮಾವಾಸ್ಯೆ ಪ್ರತಿ ಹುಣ್ಣಿಮೆಗೆ ನಡೀತಾ ಬರ್ತಿದೆ.